ಹಾಯ್ ಹಲೋ ನಮಸ್ಕಾರ ಜಗ ಮೆಚ್ಚಿದ ಗಾನ ದೇವತೆಗೆ ವಿಷ ಪ್ರಾಶನ ಮಾಡಿದ್ದ ಪಾಪಿಗಳು 1962 ರಲ್ಲಿ ಲತಾಜಿಗೆ ಮನೆ ಊಟದಲ್ಲಿಯೇ ಸ್ಲೋ ಪಾಯಿಸನ್ 3 ತಿಂಗಳು ಸಾವು ಬದುಕಿನ ಹೋರಾಟ ನಡೆಸಿದ್ದ ಗಾನ ಕೋಗಿಲೆ ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಲತಾಜಿಯನ್ನು ಮುಗಿಸುವ ಸಂಚು ರೂಪಿಸಿದ್ಯಾರು ಅನ್ನೋದರ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಅನ್ನು ಈ ವಿಡಿಯೋದಲ್ಲಿ ಕೊಡ್ತೀವಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಪೂರ್ತಿಯಾಗಿ ನೋಡಿ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಲ್ಲದೇ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹೌದು ಲತಾಜಿ ಜೀವನದಲ್ಲಿ ನಡೆದ ಅದೊಂದು ದುರ್ಘಟನೆ ಗಾನ ದೇವತೆಯನ್ನು 3 ತಿಂಗಳ ಕಾಲ ಗಾಯನದಿಂದ ದೂರ ಮಾಡಿತ್ತು ಒಂದಲ್ಲ ಎರಡಲ್ಲ ಬಾರೋಬ್ಬರಿ 3 ತಿಂಗಳ ಕಾಲ ಬಹುಬೇಡಿಕೆಯ ಲತಾ ಮಂಗೇಶ್ಕರ್ ಹಾಡು ಹಾಡೋದಿರಲಿ ಸರಿಯಾಗಿ ಮಾತನ್ನು ಕೂಡ ಆಡಿರಲಿಲ್ಲ ಹಾಗಾದ್ರೆ ಗಾನ ಕೋಗಿಲೆಯ ಜೀವನದಲ್ಲಿ ಸಿಡಿಲಿನಂತೆ ಬಂದೊದಗಿದ್ದ ಆ ದುರ್ಘಟನೆ ಯಾವುದು ಅಂತೀರಾ ಸ್ಲೋ ಪಾಯಿಸನ್ ಮಂದ ವಿಷಪ್ರಾಶನ ಹೌದು इडी जगत्ते मेच्चिद्द गान कोगिलेय ध्वनियन्ने अडगिसुव षड्यंतरवोंदु नडेदित्तु स्नेहितरे अदु 1962ने इसवि तम्म गान पयणद उत्तुंगदल्लिद्द लता मंगेशकर्रिगे आगिन्नु केवल 33 वयस्सु 1962ने इसविय अदोंदु दिन लताजी हाडोंदर रेकॉर्डिंग एंदु अति बेगने निद्रेयिंद एद्दु होरडलु तयारी आरंभिस्तारे अल्लियवरेगु चेन्नागिये इद्द लताजी आरोग्यदल्लि एरुपेरु शुरुवागुत्ते तलेसुत्तु होट्टेनोवु सुस्तु नोड़ नोड़े लताजी वांति मूर्चे बीतारे आस्पत्रेगे होगुवुदक्कू साध्यवागदष्टर मट्टिगे अस्वस्थगोळ्तारे आग डाक्टर गळु कोट्ट रिपोर्ट कंडु लताजी बेच्चि बिद्दिद्रु स्लो पॉयिसन हौदु 1962 ರಲ್ಲಿ ಲತಾ ಮಂಗೇಶ್ಕರ್ ಅವರು 33ನೇ ವಯಸ್ಸಿನಲ್ಲಿದ್ದಾಗ ಅವರಿಗೆ ಸ್ಲೋ ಪಾಯಿಸನ್ ಹಾಕಿ ಕೊಲ್ಲುವ ಪ್ರಯತ್ನ ನಡೆದಿತ್ತು ಪಾಪಿಗಳು ಗಾನ ಕೋಗಿಲೆಯ ಧ್ವನಿಯನ್ನಷ್ಟೇ ಅಲ್ಲ ಗಾನ ಕೋಗಿಲೆಯನ್ನೇ ಕೊಲ್ಲಲು ಮುಂದಾಗಿದ್ರು लता मंगेशकर अवरिगे ऊटद मूलकवे स्लो पॉयिसन कोडलागतित्तु एंब वैद्यकीय वरदी होरबिळ्तिद्दंते लता मंगेशकर मनेयल्ली अडुगे केलस माड्तिद्द व्यक्ति दिडीरने नापत्तियाग्ताने यारिगू हेळदे केळदे कण्मरेयाग्ताने आत ऊटदल्लि हाकि कोड्तिद्द स्लो पॉयिसन लताजियन्नु संपूर्णवागि इडुत्ते याव मट्टिगे अंद्रे मुंदोंदु दिन लताजी मोदलिनंते हाडोदिरले मत्ते बदुकि बर्तारा एंब आतंक शुरुवागोष्टर मट्टिगे लताजी गंभीर स्थितिगे तलुप्तारे स्लो पॉयिसन इंद ತತ್ತರಿಸಿದ ಲತಾಜಿಯವರನ್ನು 3 ತಿಂಗಳ ಕಾಲ ಕಾಳಜಿ ವಹಿಸಿದ್ದ ಮಹಾರಾಜ್ಪುರಿ ಅವರು ಊಟವನ್ನು ಮೊದಲು ನಿತ್ಯ ತಾವು ತಿಂದು ಪರೀಕ್ಷೆ ಮಾಡಿ ಆನಂತರವಷ್ಟೇ ಲತಾಜಿಗೆ ನೀಡುತ್ತಿದ್ದರು ಕತೆ ಕವಿತೆ ಹೇಳುವ ಮೂಲಕ ಲತಾಜಿಯವರಲ್ಲಿ ಸ್ಥೈರ್ಯ ಉತ್ಸಾಹ ಬಡಿದೆಬ್ಬಿಸಿದ್ರು ಅದರ ಪ್ರತಿಫಲವೇ 3 ತಿಂಗಳ ಚಿಕಿತ್ಸೆ ಬಳಿಕ ಮತ್ತೆ ಮೈಕ್ ಮುಂದೆ ನಿಂತ್ರು ಈ ಗಾನ ಕೋಗಿಲೆ ಹಾಗಾದ್ರೆ